ಹಾಯ್ ಫ್ರೆಂಡ್ಸ್, ಜಂಕ್ ಫುಡ್ ತಿನ್ನುವಂತ ಅಭ್ಯಾಸ ಈಗಿನ ಪ್ರಪಂಚದಲ್ಲಿ ತುಂಬಾನೇ ಇದೆ. ಸಮೋಸಾಗಳು, ಬರ್ಗರ್ಗಳು, ಪಿಜ್ಜಾಗಳು, ಮೋಮೋಗಳು ಹೀಗೆ ಎಷ್ಟೋ ಇದಾವೆ. ಅಂಡ್ ಎಲ್ಲದರಲ್ಲೂ ಇರೋದು ಮೈದಾ ಹಿಟ್ಟು. ಮನೆಯಲ್ಲಿ ಮಾಡುವಂತ ಹಲವಾರು ಅಡುಗೆಗಳಲ್ಲಿ ಮೈದಾ ಹಿಟ್ಟಿನ ಉಪಯೋಗ ಯಾವುದೋ ಕಾಲದಿಂದ ಇದೆ. ಇನ್ನು ಹೊರಗಡೆ ಅಂಗಡಿಗಳಲ್ಲಿ ನೋಡಿದ್ರೆ ನಿಮಗೆ ಲೆಕ್ಕವೇ ಇರದಷ್ಟು ಮೈದಾದಿಂದ ಮಾಡಿರುವಂತಹ ತಿನಿಸುಗಳು ಕಾಣಸಿಗ್ತವೆ. ಹಾಗೇನೆ ಅಡುಗೆ ಚಾನೆಲ್ಗಳ ಖಾರದ ತಿನಿಸುಗಳಲ್ಲಿ ಹಾಗೂ ಕೆಲವು ತರದ ಅಡುಗೆಗಳಲ್ಲಿ ಮೈದಾ ಹಿಟ್ಟನ್ನು ಹೆಚ್ಚಾಗಿ ಉಪಯೋಗಿಸೋದನ್ನ ನೋಡ್ತೇವೆ. ಹೇಳಬೇಕಂದ್ರೆ ಮೈದಾ ಹಿಟ್ಟನ್ನ ಯೂಸೇ ಮಾಡಬಾರ್ದು ಅಂತ ಹೇಳುವಂತಹ ಫುಡ್ ಎಕ್ಸ್ಪರ್ಟ್ಗಳ ಸಲಹೆಗಳು ಕೂಡ ಅದೇ ಚಾನೆಲ್ಗಳಲ್ಲಿ ಪ್ರಸಾರ ಆಗ್ತಾ ಇರ್ತವೆ. ಅಂಡ್ ಇದು ಕೂಡ ಒಂದು ವಿಚಿತ್ರನೇ. ಜಿಹ್ವ ಚಾಪಲ್ಯಕ್ಕೋಸ್ಕರ ಮೈದಾದಿಂದ ಮಾಡಿರುವಂತಹ ತಿನಿಸುಗಳನ್ನ ಒಂದು ಸಾರಿಯೂ ತಿನ್ನಬಾರ್ದ ಅನ್ಕೊಂಡ್ರೆ ಅದು ಅವರವರ ಇಷ್ಟವನ್ನು ಅವಲಂಬಿಸಿರ್ತದೆ. ಆದರೆ ನಾವು ಮಾತ್ರ ಈ ವಿಡಿಯೋದಲ್ಲಿ ಮೈದಾ ಹಿಟ್ಟಿನ ತಯಾರಿಯ ಬಗ್ಗೆ ಕ್ಲುಪ್ತವಾಗಿ ತಿಳ್ಕೊಳ್ತಾ ಹೋಗೋಣ. ಮೈದಾ ತಯಾರಿಗೆ ಬೇಕಾದಂಥ ಮುಖ್ಯ ವಸ್ತು ಗೋಧಿ. ಗೋಧಿಯ ಚಪಾತಿಗಳನ್ನು ತಿನ್ನುವಂಥ ನಮಗೆ ಮೈದಾ ಕೂಡ ಗೋಧಿಯ ಉತ್ಪನ್ನ ಅಂದರೆ ವಿಚಿತ್ರ ಅನಿಸುತ್ತೆ. ಒಂದು ಗೋಧಿಯ ಕಾಳನ್ನು ತೆಗೆದುಕೊಂಡರೆ ಅದರಲ್ಲಿ ಬ್ರ್ಯಾನ್, ಎಂಡೋಸ್ಪರ್ಮ್, ಜರ್ಮ್ ಅನ್ನುವಂತಹ ಮೂರು ಭಾಗಗಳಿರ್ತವೆ. ಬ್ರ್ಯಾನ್ ಅನ್ನೋದು ಈ ಗೋಧಿ ಕಾಳಿನ ಮೇಲ್ಪದರ. ಅದರಲ್ಲಿ ಹಲವಾರು ಫೈಬರ್, ಖನಿಜಗಳು, ವಿಟಮಿನ್ ಇರ್ತವೆ. ಹಾಗೇನೆ ಗೋಧಿ ಕಾಳಿನ ಮಧ್ಯಭಾಗ ಎಂಡೋಸ್ಪರ್ಮ್, ಅದರಲ್ಲಿ ಸ್ಟಾರ್ಚ್, ಕಾರ್ಬೋಹೈಡ್ರೇಟ್ಸ್ ಇರ್ತವೆ. ಹಾಗೇನೆ ಇವು ಸ್ಟಾರ್ಚ್ ಮತ್ತು ಗ್ಲೂಟೆನ್ ರೂಪದಲ್ಲಿ ಇರ್ತವೆ. ಇನ್ನು ಗೋಧಿಯಲ್ಲಿ ಅಂತರ್ಗತವಾಗಿರುವಂತಹ ಸ್ಪರ್ಮ್ ಭಾಗದಲ್ಲಿ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಮತ್ತು ಹೆಲ್ತಿ ಫ್ಯಾಟ್ಸ್ ಇರ್ತವೆ. ಇನ್ನು ಮೈದಾ ತಯಾರಿಯಲ್ಲಿ ಬ್ರ್ಯಾನ್ ಮತ್ತು ಜರ್ಮ್ ಭಾಗಗಳನ್ನು ತೆಗೆದು ಹಾಕ್ತಾರೆ. ಇನ್ನು ಉಳಿದಿದ್ದು ಸ್ಟಾರ್ಚ್ ಮತ್ತು ಗ್ಲೂಟೆನ್ ರೂಪದಲ್ಲಿರುವಂತಹ ಎಂಡೋಸ್ಪರ್ಮ್. ಸೊ ಇದನ್ನ ಸ್ಟೋರ್ ಮಾಡಿ ಮೈದಾ ಹಿಟ್ಟನ್ನು ತಯಾರಿಸ್ತಾರೆ. ಫ್ಯಾಕ್ಟರಿಗಳಲ್ಲಿ ಈ ಮೈದಾ ಹಿಟ್ಟಿನ ತಯಾರಿ ಹೇಗಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಗೋಧಿ ಫಸಲಿನ ಕೊಯ್ಲಿನೊಂದಿಗೆ ಈ ಮೈದಾ ತಯಾರಿ ಶುರುವಾಗುತ್ತೆ. ತೆನೆ ಕೊಯ್ಲು ಯಂತ್ರದಿಂದ ಗೋಧಿಯನ್ನು ಸೆಪರೇಟ್ ಮಾಡ್ತಾರೆ. ಅಂಡ್ ಅದನ್ನು ಗೋಣಿ ಚೀಲಗಳಲ್ಲಿ ತುಂಬಿ ಗೋಡೌನ್ಗೆ ಸಾಗಿಸ್ತಾರೆ. ಇನ್ನು ಫ್ಯಾಕ್ಟರಿಗಳಲ್ಲಿ ಒಂದು ದೊಡ್ಡ ಜರಡಿಯ ಮೇಲೆ ಆ ಗೋಧಿ ಚೀಲಗಳನ್ನು ಸುರಿತಾರೆ. ಹಾಗೂ ಆ ಜರಡಿ ಮೂಲಕ ಒಂದು ದೊಡ್ಡ ರೂಮ್ಗೆ ಆ ಗೋಧಿ ಜಾರಿ ಹೋಗ್ತಿರ್ತವೆ. ಒಂದು ಕಾಲದಲ್ಲಿ ದವಸ ಧಾನ್ಯಗಳನ್ನು ಸ್ಟೋರೇಜ್ ಮಾಡೋದಕ್ಕೆ ಭೂಗರ್ಭದ ಅಗೆಯುವುಗಳು ಇರ್ತಾ ಇದ್ವು. ಆಮೇಲೆ ಗೋಧಿಯ ಮಾದರಿಗಳನ್ನು ಸಂಗ್ರಹಿಸಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡ್ತಾರೆ. ಗೋಧಿಯಲ್ಲಿರುವಂಥ ತೇವಾಂಶ, ಫ್ಯಾಟ್, ಗ್ಲೂಟೆನ್, ವಿಟಮಿನ್, ಪೋಷಕಾಂಶಗಳ ಪರಿಣಾಮಗಳು ಸೇರಿದಂತೆ ಇತರೆ ವಿಷಯಗಳನ್ನು ಚೆಕ್ ಮಾಡ್ತಾರೆ. ಆನಂತರ ನೆಲಮಾಳಿಗೆಯಲ್ಲಿರುವಂತಹ ಗೋಧಿಯನ್ನ ಕನ್ವೇಯರ್ ಬೆಲ್ಟ್ ಅಥವಾ ಫ್ಯಾಕ್ಟರಿಯ ಮೇಲ್ಭಾಗಕ್ಕೆ ಶಿಫ್ಟ್ ಮಾಡ್ತಾರೆ. ಅಂಡ್ ಇದನ್ನೇ ಟಾಪ್ ಟು ಬಾಟಮ್ ಅಪ್ರೋಚ್ ಅಂತಾರೆ. ಅಂದ್ರೆ ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿಯ ಅನ್ವಯ ಗೋಧಿಯನ್ನ ಮೇಲಿಂದ ಕೆಳಕ್ಕೆ ಕಳಿಸ್ತಾರೆ. ಈ ಪ್ರಕ್ರಿಯೆಯಲ್ಲಿ ಅವು ಶುದ್ಧ ಆಗ್ತಾ ಇರ್ತವೆ. ಹಾಗೇನೆ ಪ್ರೀ ಕ್ಲೀನಿಂಗ್ ಪ್ರೋಸೆಸ್ ಮೂಲಕ ಗೋಧಿಯನ್ನ ಜರಡಿ ಡ್ರಮ್ಗಳ ಮೂಲಕ ಕಳಿಸ್ತಾರೆ. ಅಂಡ್ ಆ ಜರಡಿಗಳು ಒಂದೇ ಕಡೆ ಸ್ಥಿರವಾಗಿದ್ದು ತಿರುಗ್ತಾ ಇರ್ತವೆ. ಅದರಿಂದ ಪ್ಲಾಸ್ಟಿಕ್ನಂತಹ ಕಸವನ್ನು ತೆಗೆಯಲಾಗುತ್ತೆ. ಆನಂತರ ಗೋಧಿಯನ್ನ ಗ್ರಾವಿಟಿ ಕ್ಲೀನಿಂಗ್ಗೆ ಕಳಿಸ್ತಾರೆ. ಇದರಲ್ಲಿ ಒಂದರ ಮೇಲೆ ಒಂದರಂತೆ ಎಷ್ಟೋ ಜರಡಿಗಳನ್ನ ಫಿಕ್ಸ್ ಮಾಡಿರ್ತಾರೆ. ಅಂಡ್ ಅದರ ಮೇಲೆ ಗೋಧಿ ಬೀಳ್ತಾ ಇರ್ತದೆ. ಇದರಿಂದಾಗಿ ಆ ಗೋಧಿಯಲ್ಲಿರುವಂತಹ ಇತರ ಧಾನ್ಯಗಳ ಬೀಜಗಳು ಕಸ ಕಡ್ಡಿ ಇದ್ರೆ ಸೆಪರೇಟ್ ಆಗ್ತಾ ಹೋಗ್ತವೆ. ಆಮೇಲೆ ಆ ಗೋಧಿಯ ಕಾಳುಗಳು ಒಂದು ಫ್ಲೋ ಬ್ಯಾಲೆನ್ಸರ್ ಮೂಲಕ ಸಾಗಿ ಹೋಗ್ತವೆ ಮತ್ತು ಅಲ್ಲಿ ಬಂದಂತಹ ಗೋಧಿ ಸ್ಟೋರ್ ಆಗೋದಕ್ಕೆ ಒಂದು ಟ್ಯಾಂಕ್ ಫಿಕ್ಸ್ ಆಗಿರುತ್ತೆ. ಇದು ಗೋಧಿಯನ್ನ ಒಂದು ಸಮ ಪ್ರಮಾಣದಲ್ಲಿ ಹೊರಬಿಡ್ತಾ ಇರುತ್ತೆ. ಸೊ ಆನಂತರ ಗೋಧಿಯನ್ನ ಮ್ಯಾಗ್ನೆಟಿಕ್ ಡಿಸ್ಟೋನರ್ ಮೂಲಕ ಕಳಿಸಲಾಗುತ್ತೆ. ಅಂಡ್ ಅದರಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವಸ್ತು ಇರುತ್ತೆ. ಅದು ಗೋಧಿಯಲ್ಲಿರುವಂತಹ ನಟ್ಟು ಬೋಲ್ಟು ಮೊಳೆಗಳನ್ನು ಅಟ್ರಾಕ್ಟ್ ಮಾಡಿ ಹಿಡ್ಕೊಳ್ಳುತ್ತೆ. ಆ ಮೂಲಕ ಗೋಧಿಯನ್ನ ಕ್ಲೀನ್ ಮಾಡಲಾಗುತ್ತೆ. ಸೊ ಫ್ರೆಂಡ್ಸ್, ಹೀಗೆ ಕ್ಲೀನ್ ಆದಂತಹ ಗೋಧಿಯನ್ನ ವೈಪ್ರೋ ಡಿಸ್ಟೋನರ್ನಲ್ಲಿ ಹಾಕ್ತಾರೆ. ಅದರಲ್ಲಿ ತುಂಬಾ ಫಾಸ್ಟ್ ಆಗಿ ಕದಲುವಂತಹ ಜರಡಿಗಳಿರ್ತವೆ. ಅದರಲ್ಲಿ ಗೋಧಿ ಇನ್ನಷ್ಟು ಕ್ಲೀನ್ ಆಗ್ತಾ ಹೋಗುತ್ತೆ. ಹೇಳಬೇಕಂದ್ರೆ ನಾವಿನ್ನೂ ಕೂಡ ಗೋಧಿಯನ್ನ ಕ್ಲೀನ್ ಮಾಡ್ತಾನೆ ಇದ್ದೀವಿ. ಹಾಗಾಗಿ ಮೈದಾ ಹಿಟ್ಟಿನ ತಯಾರಿ ಕಡೆ ಹೋಗೋಣ. ಹೀಗೆ ಕ್ಲೀನ್ ಆದಂತಹ ಗೋಧಿಯನ್ನ ಸ್ಕೋರರ್ ಯಂತ್ರದೊಳಕ್ಕೆ ಕಳಿಸಲಾಗುತ್ತೆ. ಅದರಲ್ಲಿ ಒಂದು ಡ್ರಮ್ನಲ್ಲಿ ತಿರುಗುವಂತಹ ರೋಲರ್ ಇರುತ್ತೆ ಮತ್ತು ಆ ರೋಲರ್ನ ಕ್ರ್ಯಾಕಿಂಗ್ ಟೀತ್ಸ್ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ. ಇನ್ನು ಡ್ರಮ್ಗೆ ರೋಲರ್ಗೆ ಮಧ್ಯೆ ಇರುವಂತಹ ಅತಿ ಚಿಕ್ಕ ಪ್ರದೇಶದ ಮೂಲಕ ಗೋಧಿಯನ್ನ ಸಾಗುವಂತೆ ಮಾಡಲಾಗುತ್ತೆ. ಆಗ ಅಲ್ಲೊಂದು ಘರ್ಷಣೆ ಕ್ರಿಯೇಟ್ ಆಗುತ್ತೆ ಮತ್ತು ಅದರಲ್ಲಿ ಗೋಧಿ ನಲುಗತೊಡಗುತ್ತೆ. ಸೊ ಆ ಘರ್ಷಣೆಯಲ್ಲಿ ಗೋಧಿಯ ಮೇಲ್ಭಾಗದಲ್ಲಿರುವಂತಹ ಮಣ್ಣು ಒಟ್ಟು ತೊಲಗಿ ಹೋಗುತ್ತೆ ಮತ್ತವು ಕೆಳಗಿರುವಂತಹ ಜರಡಿಯ ಮೂಲಕ ತಳ ಸೇರುತ್ತೆ. ಇನ್ನು ಬಿಡಿಬಿಡಿಯಾಗಿ ಹೊರಕ್ಕೆ ಬಂದಂತ ಗೋಧಿ ಆಸ್ಪಿರೇಷನ್ ಚಾನಲ್ ಮೂಲಕ ಸಾಗಬೇಕಾಗಿರುತ್ತೆ. ಅಂದ್ರೆ ಕೆಳಕ್ಕೆ ಬೀಳ್ತಿರುವಂತಹ ಗೋಧಿ ಕಾಳುಗಳಿಗೆ ಗಾಳಿಯ ಪಂಕಗಳ ಮೂಲಕ ತುಂಬಾ ಫೋರ್ಸ್ ಆಗಿ ಗಾಳಿಯನ್ನ ಬಿಡಲಾಗುತ್ತೆ. ಇನ್ನು ಇದರಿಂದಾಗಿ ಗೋಧಿಯಲ್ಲಿರುವಂತಹ ಧೂಳು ಒಟ್ಟು ತೊಲಗಿ ಹೋಗ್ತದೆ. ಜೊತೆಗೆ ಕ್ಲೀನ್ ಆದಂತ ಗೋಧಿ ಈಗ ನಮ್ಮ ಕೈಗೆ ಸಿಗ್ತದೆ. ಸೊ ನಂತರ ಗೋಧಿಯನ್ನ ಗ್ರೈಂಡ್ ವಾಷರ್ನಲ್ಲಿ ಹಾಕಲಾಗುತ್ತೆ. ಅದು ಗೋಧಿಯನ್ನ ಚೆನ್ನಾಗಿ ತೊಳೆದು ಶುಭ್ರಗೊಳಿಸುತ್ತೆ. ಆನಂತರ ಆ ನೀರನ್ನ ಹೊರಕ್ಕೆ ಕಳಿಸಿ ತೊಳೆದಂತ ಗೋಧಿಯನ್ನ ಒಂದು ಡ್ರಮ್ಗೆ ಶಿಫ್ಟ್ ಮಾಡಿ ಗ್ರೈನ್ ಡ್ರೈಯರ್ನಲ್ಲಿ ಹಾಕ್ತಾರೆ. ಇನ್ನು ಇದರಲ್ಲಿರುವಂತಹ ಎಲೆಕ್ಟ್ರಿಕ್ ಹೀಟರ್ ಮತ್ತು ಫ್ಯಾನ್ಗಳು ಬಿಸಿ ಗಾಳಿಯನ್ನ ಪ್ರವಹಿಸ್ತವೆ. ಇನ್ನು ಬಿಸಿ ಗಾಳಿ ಆಯಿಸ್ತಾ ಇರೋದ್ರಿಂದ ಕನ್ವೇಯರ್ ಬೆಲ್ಟ್ ಮೂಲಕ ಸಾಕ್ತಾ ಇರುವಂತಹ ಗೋಧಿಯ ತೇವಾಂಶ ಇಲ್ಲವಾಗುತ್ತೆ. ನಂತರ ಚೆನ್ನಾಗಿ ಆರಿದಂತ ಗೋಧಿಯನ್ನ ಮೇಲ್ಭಾಗದ ಡ್ರಮ್ ತರ ಇರುವಂತ ರೂಮ್ಗೆ ಕಳಿಸ್ತಾರೆ. ಸೊ ಇದರೊಂದಿಗೆ ಗೋಧಿ ಬೆಳೆಯ ಕೊಯ್ಲು, ಗೋಧಿಯ ಕ್ಲೀನಿಂಗ್ ಮತ್ತು ನಂತರದ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ.
ಸೊ ಈಗ ಗೋಧಿ ಹಿಟ್ಟು ಬೇಕಂದ್ರೆ ಆ ಗೋಧಿಯನ್ನ ಮಿಲ್ಲರ್ ನೊಳಕ್ಕೆ ಕಳಿಸಿ ಗೋಧಿ ಹಿಟ್ಟನ್ನ ತಯಾರಿಸಲಾಗುತ್ತೆ. ನೋಡಿ ಇದು ಗೋಧಿ ಹಿಟ್ಟು. ಆದ್ರೆ ನಮಗೆ ಮೈದಾ ಬೇಕು ಅಂದ್ರೆ ಆ ಕೆಲಸ ಬೇರೆನೆ ಇರುತ್ತೆ. ಅದೇನು ಅಂತ ನೋಡೋಣ ಬನ್ನಿ. ಸ್ಟೋರೇಜ್ ರೂಮ್ನಲ್ಲಿರುವಂತ ಗೋಧಿಯನ್ನ ನೇರವಾಗಿ ಅದರಲ್ಲಿರುವಂತ ತೇವಾಂಶ ಮೆಜರ್ ಮಾಡುವ ಉಪಕರಣದ ಮೂಲಕ ಕಳಿಸ್ತಾರೆ. ಅಂಡ್ ಈ ಮಾಯಿಶ್ಚರ್ ಮೆಜರಿಂಗ್ ಡಿವೈಸ್ ನ ಮೈಕ್ರೋವೇವ್ ಅಂಡ್ ಆಪ್ಟಿಕಲ್ ಸೆನ್ಸರ್ ಗೋಧಿಯ ತೇವಾಂಶವನ್ನ ತೋರಿಸುತ್ತೆ. ಆಮೇಲೆ ಟರ್ಬೋರೈಸರ್ ಡೆಂಪರ್ ಮೂಲಕ ಡೆಂಪ್ನರ್ ನೊಳಕ್ಕೆ ಕಳಿಸಲಾಗುತ್ತೆ. ಜೊತೆಗೆ ಇದರಲ್ಲಿ ಬೇಕಿರುವಷ್ಟು ಪ್ರಮಾಣದಲ್ಲಿ ನೀರನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಸೊ ಇದರಿಂದಾಗಿ ರೋಟರ್ಗಳು ಗೋಧಿಯನ್ನ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತವೆ. ಪರಿಣಾಮ ಗೋಧಿಯ ತೇವಾಂಶ 7-20% ಇರುತ್ತೆ. ಆನಂತರ ಗೋಧಿಯನ್ನ ಹೋಲ್ಡಿಂಗ್ ಟ್ಯಾಂಕ್ ನೊಳಕ್ಕೆ ಕಳಿಸಿ 10-12 ಗಂಟೆಗಳ ಕಾಲ ಬಿಡ್ತಾರೆ. ಆಗ ಗೋಧಿಯ ಮೇಲ್ಪದರ ಬ್ರೌನ್ ಮೆತ್ತಗಾಗುತ್ತೆ. ಅಂಡ್ ಎಂಡೋಸ್ಪರ್ಮ್ ಹೊರಕ್ಕೆ ಬರುತ್ತೆ. ಹೇಳಬೇಕಂದ್ರೆ ಈ ಟೆಕ್ಸ್ಚರ್ಗಳ ಡಿಫ್ರೆನ್ಸೆ ಮೈದಾ ತಯಾರಿಗೆ ತುಂಬಾ ಮುಖ್ಯ. ಇದಾದ ನಂತರ ಆ ಗೋಧಿಯನ್ನ ಕ್ರ್ಯಾಕಿಂಗ್ ಮಿಲ್ಗೆ ಕಳಿಸಲಾಗುತ್ತೆ. ಇದರಲ್ಲಿ 2 ರೋಲರ್ಗಳಿರ್ತವೆ. ಅಂಡ್ ಅವೆರಡು ಕೂಡ ತಿರುಗುವಂತ ವೇಗ ಬೇರೆ ಬೇರೆ ಆಗಿರುತ್ತೆ. ಇನ್ನು ಆ 2 ರೋಲರ್ಗಳ ಖಾಲಿ ಜಾಗದಲ್ಲಿ ಗೋಧಿಯನ್ನ ಕಳಿಸಲಾಗುತ್ತೆ. ಆಗ ಗೋಧಿ ಪೂರ್ತಿ ಇಟ್ಟಾಗದೆ ಕೇವಲ ಒಡೆಯುತ್ತೆ ಅಷ್ಟೇ. ಹಾಗೆ ಬ್ರೌನ್, ಜರ್ಮ್ ಮತ್ತು ಎಂಡೋಸ್ಪರ್ಮ್ಗಳು ಡಿವೈಡ್ ಆಗ್ತವೆ. ಈ ಮಿಶ್ರಣ ಕೆಳಕ್ಕೆ ಜಾರಿದ ನಂತರ ಪ್ಯೂರಿಫೈಯರ್ ನೊಳಕ್ಕೆ ಕಳಿಸಲಾಗುತ್ತೆ. ಇದರಲ್ಲಿ ಸಮಾಂತರವಾಗಿ ಒಂದೇ ಸ್ಪೀಡಲ್ಲಿ ಕದಲುವಂತಹ ಜರಡಿಗಳಿರ್ತವೆ ಮತ್ತು ಅವುಗಳ ಮೇಲಿರುವಂತಹ ರಂಧ್ರಗಳು ಮೇಲಿಂದ ಕೆಳಕ್ಕೆ ಹೋಗ್ತಾ ಹೋಗ್ತಾ ಸಣ್ಣದಾಗಿರ್ತವೆ. ಇನ್ನು ಒಡೆದಿರುವಂತಹ ಗೋಧಿಯ ಮಿಶ್ರಣ ಈ ಜರಡಿಗಳ ಮೇಲೆ ಚೆಲ್ಲಿದಾಗ ಆ ಯಂತ್ರದ ಕೆಳಗಿನಿಂದ ಬಿಸಿ ಗಾಳಿ ಪ್ರವಹಿಸುತ್ತಾ ಮೇಲಕ್ಕೆ ಬರುತ್ತೆ. ಇನ್ನು ಗೋಧಿ ಮಿಶ್ರಣದ ಬ್ರೌನ್ ಮತ್ತು ಜರ್ಮ್ ಅಗುರವಾಗಿರೋದ್ರಿಂದ ಆ ಮಿಶ್ರಣ ಮೇಲ್ಭಾಗಕ್ಕೆ ಸೇರ್ತದೆ. ಇದರಿಂದಾಗಿ ತೂಕವಿರುವಂತ ಎಂಡೋಸ್ಪರ್ಮ್ ಕೆಳಭಾಗದಲ್ಲಿ ಉಳಿದು ಹೋಗ್ತದೆ. ಜೊತೆಗೆ ಅದೇ ಸಮಯದಲ್ಲಿ ಎಂಡೋಸ್ಪರ್ಮ್ನಲ್ಲಿನ ತೇವಾಂಶ ಆವಿಯಾಗ್ತಾ ಅದು ಪುಡಿಪುಡಿಯಾಗುತ್ತೆ ಮತ್ತು ಈ ಕದಲುವಂತ ಜರಡಿಗಳ ಮೂಲಕ ಕೆಳಕ್ಕಿಳುವಂತ ಎಂಡೋಸ್ಪರ್ಮ್ ಕೆಳಭಾಗದಲ್ಲಿನ ಪಾತ್ರೆ ಸೇರಿಕೊಳ್ಳುತ್ತೆ. ಇದನ್ನ ಸೆಮೋಲಿನ ಅಥವಾ ಸೂಜಿ ಅಂತಾರೆ. ಅಂದ್ರೆ ಅದು ಬೇರೇನೂ ಅಲ್ಲ, ಹಲ್ವಾ ಕೇಸರಿ ಉಪ್ಪು ಮಾಡ್ಕೊಳ್ಳೋದು ಈ ರವೆಯಿಂದಲೇ. ಆದ್ರೆ ನಮಗೆ ಮೈದಾ ಬೇಕಲ್ವಾ? ಇಲ್ಲಿ ನೋಡಿ, ಈ ರವೆಯನ್ನೇ ರೋಲರ್ ಮಿಲ್ಗೆ ಕಳಿಸಿ ಮೈದಾ ಆಗಿ ಬದಲಾಯಿಸ್ತಾರೆ. ಹೇಳ್ಬೇಕಂದ್ರೆ ರೋಲರ್ ಮಿಲ್ನಲ್ಲಿರುವಂತಹ ಫೀಡ್ ರೋಲರ್ ಸಹಾಯದಿಂದ ಸಮಾನವಾಗಿ ಸೇರಿಸಿ ಗ್ರೈಂಡರ್ ರೋಲರ್ಸ್ ಮಧ್ಯಕ್ಕೆ ಕಳಿಸಿ ಹಿಟ್ಟು ಮಾಡ್ತಾರೆ. ಹಾಗೇನೆ ಆ ಹಿಟ್ಟನ್ನ ಸಾಫ್ಟ್ ಮಾಡೋದಕ್ಕಂತ ಹಲವಾರು ರೋಲರ್ ಯಂತ್ರಗಳ ಮೂಲಕ ಕಳಿಸ್ತಾ ಹೋಗ್ತಾರೆ. ಇನ್ನು ಒಂದೊಂದು ಯಂತ್ರದಿಂದ ಪಾಸ್ ಆದಾಗಲೂ ಆ ಹಿಟ್ಟು ಇನ್ನಷ್ಟು ಮತ್ತಷ್ಟು ಮೃದು ಆಗ್ತಾ ಹೋಗುತ್ತೆ. ಆ ಸಮಯದಲ್ಲಿ ಆ ಹಿಟ್ಟಿನ ಅಣುಗಳು 200 ಮೈಕ್ರಾನ್ಗೆ ಇಳಿಯದಂತೆ ಜಾಗ್ರತೆ ವಹಿಸ್ತಾರೆ. ಸೊ ಹೀಗೆ ತಯಾರಾದಂತ ಹಿಟ್ಟನ್ನ ಪ್ಲಾಂಟ್ ಶಿಫ್ಟರ್ಗೆ ಕಳಿಸ್ತಾರೆ. ಅಂಡ್ ಅದರಲ್ಲಿರುವಂತಹ ಸಣ್ಣ ಸಣ್ಣ ಜರಡಿಗಳು ಹಿಟ್ಟನ್ನ ಕಂಟಿನ್ಯೂಸ್ ಆಗಿ ಜರಡಿ ಹಿಡಿತಾ ಇರ್ತವೆ. ಇವು ಕೌಂಟರ್ ವೀಲ್ ಮೆಕಾನಿಸಂ ಮೂಲಕ ಕದಲ್ತಾ ಇರ್ತವೆ. ಆ ಮೂಲಕ ಅತಿ ಸಣ್ಣದಾದಂತಹ ಮೃದುವಾದಂತ ಹಿಟ್ಟು ಕೆಳಕ್ಕಿಳಿಯುತ್ತೆ ಮತ್ತು ಮೇಲ್ಭಾಗದಲ್ಲಿ ಉಳಿದಂತಹ ದಪ್ಪ ಗಾತ್ರದ ರವೆ ಕಣಗಳನ್ನ ಮತ್ತೆ ರೋಲರ್ ಮಿಲ್ಗೆ ಕಳಿಸಲಾಗುತ್ತೆ. ಇನ್ನು ಪ್ಲಾಂಟ್ ಶಿಫ್ಟರ್ನಿಂದ ಕೆಳಕ್ಕಿಳಿದಂತಹ ಮೈದಾ ಹಿಟ್ಟಿನ ಅಣುಗಳ ಪ್ರಮಾಣ 10-100 ಮೈಕ್ರಾನ್ ಒಳಗಿರುತ್ತೆ. ಅಂಡ್ ಇದನ್ನೇ ನಾವು ಮೈದಾ ಅಂತೀವಿ. ಆದ್ರೆ ಈ ಮೈದಾ ಪೂರ್ತಿಯಾಗಿ ವೈಟ್ ಇರಲ್ಲ, ಜರಡಿಯಾದ ಒಂದಷ್ಟು ಕಾಲ ಅದನ್ನ ಗಾಳಿಗೆ ಬಿಡಬೇಕಾಗುತ್ತೆ. ಆಗ ಅದು ಆಕ್ಸೀಕರಣವಾಗಿ ತನ್ನಷ್ಟಕ್ಕೆ ತಾನೇ ವೈಟ್ ಆಗುತ್ತೆ. ಆದ್ರೆ ಮೈದಾವನ್ನ ತಯಾರು ಮಾಡುವಂತ ಕಂಪನಿಗಳಿಗೆ ಅಷ್ಟೊಂದು ಟೈಮ್ ಇರಲ್ಲ. ಸೊ ಹಾಗಾಗಿ ಸಾಧಾರಣವಾಗಿ ತುಂಬಾ ಕಂಪನಿಗಳು ಹಿಟ್ಟನ್ನ ಅಂದ್ರೆ ಮೈದಾವನ್ನ ವೈಟ್ ಮಾಡೋದಕ್ಕಾಗಿ ಪೆರಾಕ್ಸೈಡ್ ಅಥವಾ ಪೊಟಾಷಿಯಂ ಬ್ರೋಮೈಡ್ ಅನ್ನುವಂತ ಕೆಮಿಕಲ್ ಗಳಿಂದ ಬ್ಲೀಚ್ ಮಾಡ್ತವೆ. ಸೊ ಇದರಿಂದಾಗಿ ಮೈದಾ ತಕ್ಷಣ ವೈಟ್ ಆಗುತ್ತೆ ಮತ್ತು ಮಾರ್ಕೆಟ್ ಅಲ್ಲೂ ಬಿಕರಿ ಆಗ್ತಾ ಹೋಗುತ್ತೆ. ಇನ್ನು ಗ್ರಾಹಕರು ಕೂಡ ಇದನ್ನೇ ಪರ್ಚೇಸ್ ಮಾಡ್ತಾರೆ, ಪರೋಟ ಪಕೋಡ ಅದು ಇದು ಅಂತ ಮಾಡಿ ತಿಂತಾ ಹೋಗ್ತಾರೆ. ಸೊ ಫ್ರೆಂಡ್ಸ್, ಫೈನಲಿ ಒಂದು ವಿಷಯದ ಮೂಲಕ ಈ ವಿಡಿಯೋವನ್ನ ಎಂಡ್ ಮಾಡೋಣ. ಗೋಧಿಯಿಂದ ಗೋಧಿ ಹಿಟ್ಟು ರವೆ ಮೈದಾ ತಯಾರಾಗ್ತಾ ಇದೆಯಲ್ವಾ? ಆದ್ರೆ ಅವುಗಳಿಂದ ಮಾಡುವಂತ ಅಡುಗೆಯ ರುಚಿಗಳು ಬೇರೆ ಬೇರೆ ಆಗಿರೋದಕ್ಕೆ ಕಾರಣ ಏನ್ ಗೊತ್ತಾ? ಹೇಳ್ಬೇಕಂದ್ರೆ ಮೈದಾದಲ್ಲಿ ಬ್ರೌನ್ ಜರ್ಮ್ ಇರೋದಿಲ್ಲ. ಫೈಬರ್ ಮತ್ತು ಮಿನರಲ್ಸ್ ಮಿಕ್ಸ್ ಆಗಿದ್ರೆ ಅವು ಕಾರ್ಬೋಹೈಡ್ರೇಟ್ಸ್ ರುಚಿಯನ್ನ ತಗ್ಗಿಸ್ತವೆ. ಹಾಗೇನೆ ಮೈದಾ ಹಿಟ್ಟಿನಲ್ಲಿರುವಂತಹ ಕಣಗಳ ಪರಿಮಾಣ ಕೂಡ ಇನ್ನೊಂದು ಕಾರಣ. ಮೂಲ ಗೋಧಿ ಕಣಗಳ ಪರಿಮಾಣ 1000-1500 ಮೈಕ್ರಾನ್. ಇನ್ನು ರವೆಯಾಗಿ ಪರಿವರ್ತಿತವಾದಂತಹ ರವೆಯ ಕಣಗಳ ಪರಿಮಾಣ 400-800 ಮೈಕ್ರಾನ್. ಹಾಗೇನೆ ಗೋಧಿ ಹಿಟ್ಟಿನ ಕಣಗಳ ಪ್ರಮಾಣ 300-400 ಮೈಕ್ರಾನ್. ಅದೇ ಮೈದಾ ಕಣಗಳ ಪರಿಮಾಣ 10-100 ಮೈಕ್ರಾನ್ ಮಾತ್ರ. ಇಷ್ಟು ಸಾಫ್ಟ್ ಆದಂತ ಹಿಟ್ಟಿನಿಂದ ಮಾಡುವಂತಹ ಪದಾರ್ಥಗಳು ನಾಲಿಗೆಯ ಲಾಲ ರಸದೊಂದಿಗೆ ಬೆರೆತು ತಿನ್ನೋದಕ್ಕೆ ತುಂಬಾ ರುಚಿಕರ ಅನಿಸ್ತವೆ. ಅಂಡ್ ಆ ಫುಡ್ ಹೊಟ್ಟೆಗೆ ಸೇರಿ ಬೇಗ ಕರಗಿ ಗ್ಲೂಕೋಸ್ ಆಗಿ ರಕ್ತಕ್ಕೆ ಸೇರ್ಪಡೆಯಾಗ್ತದೆ. ಆದ್ರೆ ಈಗಾಗಬಾರ್ದು ಅಂತಲೇ ಕಾಯಿಲೆ ಇರುವಂತವರಿಗೆ, ಡಯಾಬೆಟಿಕ್ ರೋಗಿಗಳಿಗೆ ಮೈದಾದಿಂದ ತಯಾರು ಮಾಡಿದಂತ ಪದಾರ್ಥಗಳನ್ನ ಸೇವಿಸಬೇಡಿ ಅಂತಾರೆ. ಹೇಳ್ಬೇಕಂದ್ರೆ ಅನಾರೋಗ್ಯವಂತರಿಗೆ ಮಾತ್ರವಲ್ಲ, ಆರೋಗ್ಯವಂತರು ಕೂಡ ಮೈದಾ ಬಳಕೆಯಿಂದ ದೂರವಿರೋದು ಉತ್ತಮ. ಹಾಗಾಗಿ ಅಪರೂಪಕ್ಕೊಂದ್ಸಾರಿ ತಿನ್ನೋದನ್ನ ಬಿಟ್ರೆ ದಿನವೂ ಅಭ್ಯಾಸವಾಗಿ ಅದನ್ನೇ ತಿಂತ ಹೋಗೋದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾ ನಮಸ್ಕಾರ.